ಜುಳುಚುಳು ನಿನಾದದೊಂದಿಗೆ ಹಾಲ್ನೊರಿಯಂತೆ ಧುಮುಕುವ ಜಲಧಾರೆ ಪ್ರವಾಸಿಗರಿಗೆ ಮುದ ನೀಡುವ ತಾಣ ಇದು. ಮಳೆಗಾಲದಲ್ಲಿ ಮೈತುಂಬಿ ಹರಿದು ಪ್ರವಾಸಿಗರ ಸೆಳೆಯುವ ಅಂಕೋಲಾ ತಾಲೂಕಿನ ತಳಗದ್ದೆ ಸಮೀಪದಲ್ಲಿರುವ ದೊಣ್ಣೆ ಜಲಪಾತದ ವಿಶೇಷತೆ. ಬೆಳಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಳಗದ್ದೆ ಮಾರ್ಗ ಸೇರುವ ರಾಷ್ಟ್ರೀಯ ಹೆದ್ದಾರಿ 66 ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವ ಈ ಜಲಪಾತಕ್ಕೆ 3.5 ಕಿಲೋಮೀಟರ್ ವರೆಗೂ ವಾಹನಗಳು ಸಾಗುತ್ತವೆ. ನಂತರ 1.5 ಕಿಲೋಮೀಟರ್ ಹೊಲದ ಕಾಲುದಾರಿ ಮತ್ತು ಸ್ವಲ್ಪ ಅರಣ್ಯ ಪ್ರದೇಶದಲ್ಲಿ ಸಾಗಿದ್ರೆ ಈ ಜಲಪಾತದ ಮನಮೋಹಕ ದೃಶ್ಯ ಕಣ್ಣಿಗೆ ಬೀಳುತ್ತದೆ. ಇನ್ನು ದೊಣ್ಣೆ ಜಲಪಾತ ವೀಕ್ಷಣೆಗೆ ಯಾವುದೇ ತೊಂದರೆಯಾಗದಂತೆ ಇರುವ ಪ್ರದೇಶ. ಅಷ್ಟೇನೂ ಎತ್ತರವಲ್ಲದಿದ್ರೂ ಹಂತ ಹಂತವಾಗಿ ಧುಮುಕುವ ನೀರು ಎಂಥವರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿದೆ. ಜಲಪಾತದ ಮೇಲಿನಿಂದ 3 ಹಂತದಲ್ಲಿ ಜಲರಾಶಿ ಬೀಳುತ್ತಿದ್ದು ಮಳೆಗಾಲ ಆರಂಭವಾಗುತ್ತಿದ್ದಂತೆ ಈ ಜಲಪಾತ ಜನ್ಮ ತಳೆದು ಸರಿಸುಮಾರು 4 ತಿಂಗಳು ಪ್ರವಾಸಿಗರಿಗೆ ಮುದ ನೀಡುತ್ತದೆ. ಜಿಲ್ಲೆಯ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಆಗಮಿಸುತ್ತಿದ್ದು ಹೊರ ಜಿಲ್ಲೆಯವರು ಬರುತ್ತಾರೆ ಎನ್ನುತ್ತಾರೆ ಸ್ಥಳೀಯರು. ಪ್ರವಾಸಿಗರು ಬಂದರೆ ಸಂತೋಷ, ಆದ್ರೆ ಇಲ್ಲಿ ಮೋಜು ಮಸ್ತಿ ಮಾಡಿ ಕಸಕಡ್ಡಿಗಳನ್ನ ಎಸೆದು ಹೋಗ್ತಾರೆ. ಆದ್ರೆ ಇದಕ್ಕೆ ಸಂಬಂಧಿಸಿದ ಇಲಾಖೆ ಕಡಿವಾಣ ಹಾಕಬೇಕಿದೆ ಎನ್ನುತ್ತಾರೆ ಸ್ಥಳೀಯರು.